ಸ್ವಲ್ಪ ನಾ ಹೇಳ್ತೀನಿ, ಪ್ರತಿಭಟನೆ ಮಾಡ್ತೀನಿ ಅಂತೇಳಿ ಅರ್ಜಿ ಹಾಕಿದ್ರಿ. ಡಿ ಸಿ ಸಾಹೇಬರು ಕೂಡ ಅದನ್ನು ಎಸ್ ಪಿ ಸಾಹೇಬ್ರಿಗೆ ಹಾಕಿದ್ದಾರೆ, ಎಸ್ ಪಿ ಸಾಹೇಬ್ರಿ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಹಾಕಿದ್ದಾರೆ. ನಿಮಗೆ ಪರ್ಮಿಷನ್ ಸಿಕ್ಕಿಲ್ಲ, ನೀನು ಅರ್ಜಿ ಕೊಟ್ಟಿದ್ದೀನಿ ಅದಕ್ಕೆ ನಾ ಹೇಳಿದ್ರು ನಿಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಈಗ ಬೇಡ ಅಂತ ಹೇಳಿ ಮಾಡಿ, ನಿಮ್ಮ ಮಕ್ಕಳು ನೀವು ಮಾಡಲೇಬೇಕು, ಅದು ಈಗ ನೈಟ್ ಬೇಡ, ಬೆಳಗ್ಗೆ ಬಂದು ಮತ್ತೆ ಕಂಟಿನ್ಯೂ ಮಾಡಿ ನೀವು ಅಂತ ಹೇಳೋದು. ನಾನು ಯಾಕೆಂದ್ರೆ ಸರ್ ಈಗ ನೀವು ಹೇಳಿದ್ರಿ ನೀವು ಪರ್ಮಿಷನ್ ಸಿಕ್ಕಿಲ್ಲ ಅಂತ, ಪರ್ಮಿಷನ್ ಸರ್ ಈಗ ಬೇಕಾಗಿಲ್ಲ ಬೇಕಾಗಿಲ್ಲ, ಈಗ ನಾವು ಮೈಕ್ ಏನಾರು ಮಾಡಿದ್ರೆ ಪರ್ಮಿಷನ್ ಬೇಕು ಸರ್. ಇಲ್ಲ ಸರ್ ನಾನು ಒಂದು ಎಂಪಿ ಸರ್ ಒಂದ್ ನಿಮಿಷ ಸರ್, ನನಗೆ ಸರ್ ನಾನು ಒಂದು ಎಂಪಿ ಕ್ಯಾಂಡಿಡೇಟ್, 2023 ಎಂಎಲ್ಎ ಕ್ಯಾಂಡಿಡೇಟ್ ಸರ್ ನಾನು. ನಾನು ಸ್ವಲ್ಪ ಕಾನೂನು ಅರಿವಿದೆ ನನಗೆ, ಹಾಗಾಗಿ ನಾನು ಒಂದು ಜಿಲ್ಲಾ ಕೆ ಆರ್ ಎಸ್ ಪಾರ್ಟಿನಲ್ಲಿ ಜಿಲ್ಲಾ ಕಾರ್ಯದರ್ಶಿಯ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಎಲ್ ಎಲ್ ಬಿ ಸ್ಟೂಡೆಂಟ್ ಸರ್ ನಾನು, ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಇವತ್ತು ಹೋರಾಟ ತಿಳಿಸಿ ನನಗೆ, ನಮ್ಮ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕಿಂತೆಲ್ಲ ಅನ್ಯಾಯ ಆಗಿದೆ. ನಾನು ಹೇಳೋದು ನಿಮಗೆ ಹೇಳದೆ ಹೇಗೆ ಸರ್ಕಾರದ ಗಮನಕ್ಕೂ ಹೋಗ್ಲಿ ಸರ್, ಇದು ಇದು ಈ ನಮ್ಮ ಅನ್ಯಾಯ ಅಕ್ರಮನ ಇಡೀ ರಾಜ್ಯ ಜನತೆ ನೋಡ್ಲಿ, ಇದು ಸರ್ಕಾರದ ಗಮನಕ್ಕೂ ಹೋಗ್ಲಿ ಸರ್. ಇಲ್ಲ ಸರ್ ಸರ್ ಸಿಒ ಬಂದಿಲ್ಲ ಸರ್, ಸಿಒ ಲಾಸ್ಟ್ ಟೈಮ್ 15 March 3 ನಾವ್ ಇದೇ ಜಾಗದಲ್ಲಿ ಪ್ರತಿಭಟನೆ ಮಾಡಿದ್ವಿ, ಮಾಡಿದಾಗ ಏನ್ ಮಾಡಿದ್ವಿ ಸರ್, ಬಂದು ಇದೇ ಜಾಗದಲ್ಲಿ ಇವರು ಹೇಳ್ರಪ್ಪ ಬೆಳಗ್ಗೆ ಮಾಡ್ರಿ ಅಂತ ಹೇಳಿ. ಇಲ್ಲ ಸರ್ ನಾವು ಕೂತಿದೀವಿ ಸರ್, ನಾವು ಮಾಡ್ತೀವಿ ನೈಟ್ ಟು ಡೇ ನೈಟ್ ಡೇ, ಅದು ಯಾವ ನ್ಯಾಯ ಸಿಗುತ್ತೆ ಸಿಗ್ಲಿ, ಊಟನು ಮಾಡಲ್ಲ ಸರ್ ಉಪವಾಸ ಸತ್ಯಾಗ್ರಹ ಸರ್. ಈಗ ನಮಗೆ ಅಷ್ಟು ಅನ್ಯಾಯ ಆಗಿದೆ ಸರ್, ಒಪ್ಕೊಂಡಿದ್ದಾರೆ ತನು ಯಾದವ್ ಅವ್ರಿಗೆ ಅನ್ಯಾಯ ಆಗಿರೋ ನಿಜ, ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅವ್ರನ್ನ ಅಮಾನತು ಮಾಡಿ ರದ್ದು ಮಾಡ್ತೀವಿ. ರೀತಿ ನಮ್ಮ ಸಮಿತಿಗೂ ನಮಗೂ ಸಂಬಂಧ ಇಲ್ಲ, ನಾವು ಪ್ರೊಟೆಸ್ಟ್ ಮಾಡಿ ಎಂಡ್ ಮಾಡಿದ್ವಿ ಸರ್, ಇವ್ರು ಭರವಸೆ ತಗೊಂಡು ನಾಳೆನೆ ಕೊಡಪ್ ಕನೆಕ್ಟ್ ಆಯ್ತು ಅದು, ಅದಾಯ್ತು ಸರ್. ಅದಕ್ಕೂ ಇದಕ್ಕೂ ಸಂಬಂಧ ನಾವು ಕೇಳಿ ನಮ್ಮ ಪಕ್ಷದವ್ರು ಕೇಳಿದ್ರು ಸರ್ ನೀವು ನಾಳೆ ನೀತಿ ಸಮಿತಿ ಅಂತೀರಿ, ನಾಳೆನೇ ಇದೆ ಆಗುತ್ತೆ ಅಂತ, ಇಲ್ಲ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಹಾಗಾಗಿ ಸರ್ ನಾವು ಕುತ್ಕೊಳ್ತೀವಿ ಸರ್, ಯಾಕೆಂದ್ರೆ ಇವ್ರದು ಅನ್ಯಾಯ ಕ್ರಮ ಇರೀ ರಾಜ್ಯ ಜನತೆನೆ ನೋಡ್ಬೇಕು ಸರ್, ಎಲ್ಲ ಅಧಿಕಾರಿಗಳಿಗೂ ಗೊತ್ತಾಗ್ಲಿ, ಆಮೇಲೆ ಸರ್ಕಾರದ ಗಮನಕ್ಕೂ ಬರ್ಲಿ ಸರ್, ಸಂಬಂಧಪಟ್ಟ ಆಪರೇಟಿವ್ ಸಚಿವರು ನೋಡ್ಲಿ, ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರು ನೋಡ್ಲಿ, ಮುಖ್ಯಮಂತ್ರಿಗಳು ಎಲ್ಲರೂ ನೋಡ್ಲಿ ಸರ್. ಬಂದಿದೆ ಸರ್, ದಯಮಾಡಿ ರಕ್ಷಣೆ ಕೊಡಿ, ಇವ್ರು ಏನ್ ಅಕ್ರಮ ಅನ್ನಯ ನೀವು ನೋಡಿ, ಏನೆಲ್ಲ ಮಾಡಿದಾರೆ, ನಮಗೂ ಸಾಕಾಗ್ಬಿಟ್ಟಿದೆ ಸರ್. ಇವತ್ತ ಹೋರಾಟ ಮಾಡಿ ಮಾಡಿ ಸುಳ್ಳು ಭರವಸೆ ಕೊಟ್ಟು ಬರೀ ಸುಳ್ಳು ಭರವಸೆ ಕೊಡ್ತಾರೆ ಸರ್, ಯಾವ್ದು ಅಕ್ಷರ ತಗೊಳ್ಳೋದಿಲ್ಲ.